ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮಾಜಿ ಶಾಸಕ ವೀರಭದ್ರಯ್ಯನವರದ್ದು ಬರೀ ಜಾತಿ ರಾಜಕಾರಣ. ಕೆಎನ್ ರಾಜಣ್ಣನವರ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಅಂತ ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಾವುದ್ದೀನ್ ಆರೋಪಿಸಿದ್ದಾರೆ. ಕಳೆದೆರಡು ದಿನಗಳ ಹಿಂದೆ ಮಧುಗಿರಿ ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರಿಂದ ಒಂದೂವರೆ ವರ್ಷವಾದರೂ ಯಾವುದೇ ಅನುದಾನಗಳು ಬಂದಿಲ್ಲ ಅಂತ ಆರೋಪವನ್ನ ಮಾಡಿದ್ರು. ಇಂದು ಈ ಕುರಿತಂತೆ ತಾಲೂಕು ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಅವರಿಗೆ ಇಲ್ಲ. ಅವರದು ಬರೀ ಜಾತಿ ರಾಜಕಾರಣ ಅಷ್ಟೇ. ಅವರ ಅವಧಿಯಲ್ಲಿ ಯಾವ ಕಾಮಗಾರಿಗಳು ನಡೆದಿಲ್ಲ, ನಡೆದಿದ್ರೂ ಎಲ್ಲ ಮೇಲ್ನೋಟಕ್ಕೆ ಮಾತ್ರ ಸೀಮಿತವಾಗಿದ್ವು ಅಂತ ತಾಲೂಕು ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಲ್ಲಾವುದ್ದೀನ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಶೇಖ್ ಫಯಾಜಿನ್, ಅಬ್ದುಲ್ ಸಿದ್ದಿಕ್, ನಿಸರ್ ಅಹಮದ್, ಅಬ್ದುಲ್ ವಹೀದ್, ಇಮ್ರಾನ್, ಸಾಮಾಜಿಕ ಕಾರ್ಯಕರ್ತರು ಹಾಜರಿದ್ರು. ಪಣೀಂದ್ರ, ಅಮೋಕ್ ಟಿವಿ, ಮಾಧುಗಿರಿ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೇಗೂರಿನಲ್ಲಿ ಪ್ರತಿ ಸೋಮವಾರದಂದು ನಡೆಯುವ ಸಾರ್ವಜನಿಕ ಸಂತೆಯಲ್ಲಿ ರೈತರಿಂದ ಸುಂಕ ವಸೂಲಿ ಮಾಡುತ್ತಿರುವುದನ್ನು ವಿರೋಧಿಸಿ ಕಳೆದ ತಿಂಗಳು ಕೂಡ ಪ್ರತಿಭಟನೆ ನಡೆಸಲಾಗಿತ್ತು. ಬೇಗೂರು ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆಗೆ ಯಾವುದೇ ಕಾರಣಕ್ಕೂ ಸಂತೆಯಲ್ಲಿ ಸುಂಕ ವಸೂಲಾತಿ ಮಾಡಬಾರದು ಅಂತ ಪ್ರತಿಭಟನಾಕಾರರು ಮನವಿಯನ್ನ ಮಾಡಿಕೊಂಡಿದ್ರು. ಇದಾದರೂ ಕೂಡ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರದ ಸಂತೆಯಲ್ಲಿ ಸುಂಕ ಹರಾಜು ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ಇದಕ್ಕೆ ವಿರೋಧವಾಗಿ ಇಂದು ಬೇಗೂರಿನ ರಾಷ್ಟ್ರೀಯ ದಾರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರೈತರ ಸಂಘದ ಜಿಲ್ಲಾಧ್ಯಕ್ಷರಾದ ಹೊನೂರು ಪ್ರಕಾಶ್, ಜಿಲ್ಲಾ ಉಪಾಧ್ಯಕ್ಷ ಮಹೇಶ್, ತಾಲೂಕು ಅಧ್ಯಕ್ಷ ವೀರನಪುರ ನಾಗಪ್ಪ, ತಾಲೂಕು ಉಪಾಧ್ಯಕ್ಷ ಉತ್ತಂಗಿಯರ್ ಹುಂಡಿ ಮಹೇಶ್, ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಕಮರಳ್ಳಿ ಪ್ರಸಾದ್, ಗುಂಡ್ಲುಪೇಟೆ ತಾಲೂಕಿನ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ನಾಲ್ಕು ವರ್ಷದಿಂದ ಟೆಂಡರ್ ಕರೀದೆ ಸುಂಕ ವಸೂಲು ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಸರ್ಕಾರ ಅದರ ಮೇಲೆ ಏನೂ ಗಂಭೀರವಾದ ಪರಿಣಾಮ ತಗೊಂಡಿಲ್ಲ. ನಾವು ಚಳವಳಿ ಮಾಡಿ ಹೋರಾಟ ಮಾಡಿ ಒಂದು ಕಡೆ ಸುಂಕ ನಿಲ್ಲಿಸಿದ್ದೀವಿ, ಒಂದು ಕಡೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಅದ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ರಾಜ ರೋಡ್ ಬಾಯ್ ಅವರು ಸುಂಕ ವಸೂಲು ಮಾಡ್ತಾ ಇದ್ರು. ಆದರೆ ಇವತ್ತು ನಾವು ಸುಂಕ ಮಾಡೋ ವಿರೋಧಗಳೆಲ್ಲ, ಆದರೆ ಅದರ ವ್ಯಾಪ್ತಿ, ಅದರ ಕಾನೂನು ಏನು, ಯಾರು ಹೇಳ್ತದೆ ಏನು, ಮತ್ತೆ ಅವ್ರು ಯಾವ್ದಾರ ಆಕ್ಷನ್ ತಗೊಂಡಿದ್ದೀರಾ, ಅವನ ಮೇಲೆ ಕ್ರಮ ಏನು, ಎಷ್ಟು ದುಡ್ಡು ಬಂದಿದೆ, ಯಾಕೆ ಟೆಂಡರ್ ಕರೀದೆ ಸುಂಕ ವಸೂಲು ಮಾಡ್ತಾ ಇದ್ದ, ಅವನ ಮೇಲೆ ಕ್ರಮ ಏನು, ಇದಕ್ಕೋಸ್ಕರ ಇವತ್ತು ಇಲ್ಲಿ ಕೂತಿರೋದು ಹೊರತು ಇದಕ್ಕೆ ಯಾವುದೇ ಕ್ರಮ ತಗೊಂಡಿಲ್ಲ. ಇವತ್ತು ಅಲ್ಲಿ ಕಾನೂನು ಬಾಹಿರವಾಗಿ ಹರಾಜು ಹೋಗ್ತಾ ಇದಾರೆ. ಹರಾಜು ಹೋದ್ರು ಜನ ದುಡ್ಡು ಕೊಡಲ್ಲ, ನಾವು ಹರಾಜು ಹೋದ್ರು ನಾವೆಲ್ಲ ರೈತರಿಗೆ ಈ ಕಡೆ ಕೋಳಿ ತಗೊಂಡ್ರು 20 ರೂಪಾಯಿ, ಮಾರದೆ ಹೊರಗಡೆ ತಗೊಂಡ್ರು 20 ರೂಪಾಯಿ. ಎಲ್ಲಿದೆ ರೈತರಿಗೆ ಯಾವುದೇ ಕಾರಣಕ್ಕೂ ಸುಂಕ ಇಲ್ಲ. ಆದ್ರೆ ಇಲ್ಲಿನ ಪೀಡಿಯು ಲಕ್ಷಾಂತರ ರೂಪಾಯಿ ಕೊಳಗ್ ಮಾಡಿದ್ದಾರೆ. ಇದ್ರ ಭಾಗ ರಾಜಧಾನಿಗಳಿಗೆ ಹೋಗಿದೆ. ಹಾಗಾಗಿ ಇದು ಏನು, 4 ವರ್ಷ ದುಡ್ಡು ತಗೊಂಡಿದ್ದಾನೆ, ಅದು ತನಿಖೆ ಬೇಕು, ಅವನ ಮೇಲೆ ಕೇಸ್ ಮುಕ್ಕೋಬೇಕು ಆಗ್ಬೇಕು. ಜೊತೆಗೆ ಈ ಹಣ ಯಾರ್ಯಾರಿಗೆ ಹೋಗಿದೆ ಅವ್ರೆಲ್ಲರನ್ನು ಬಂಧಿಸ್ಬೇಕು. ಇದು ನಮ್ಮ ಹೋರಾಟ. ಈ ಸುಂಕದಿಂದ ಹರಾಜು ಪ್ರಕ್ರಿಯೆ ರೈತರಿಗೆ ಬರೋಕ್ಕಿಲ್ಲ. ಬನ್ನಿ ಬಂದು ಸರ್ಕಾರದಿಂದ ಜಿಲ್ಲಾಡಳಿತ ಮತ್ತೆ ತಕ್ಷಣ ಸಿಇಒ ಆಗಮಿಸಿ ಹರಾಜು ನಿಲ್ಲಿಸಬೇಕು. 1/2 ಗಂಟೆ ಟೈಮ್ ಕೊಟ್ಟಿದ್ದೀವಿ, 1/2 ಗಂಟೆ ಒಳಗಡೆ ಹರಾಜು ನಿಲ್ಲಿಸ್ತೇವೆ. ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಶಾಂತಿ ಸಭೆಯನ್ನ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಆರ್ಕೆ ಫಂಕ್ಷನ್ ಹಾಲ್ನಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ಸುರೇಶ್ ನಾಯಕ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ವಿಜಯಪುರ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕ ಪ್ರಶಾಂತ್ ಸುರೇಶ್ ನಾಯಕ್ ಮಾತನಾಡಿ, ಗಣೇಶ ಪ್ರತಿಷ್ಠಾಪಿಸುವ ಸಂಘಗಳು ಮಣ್ಣಿನಿಂದ ಮಾಡಿರುವ ಗಣೇಶವನ್ನೇ ಖರೀದಿಸಿ ಪ್ರತಿಷ್ಠಾಪಿಸಬೇಕು. ಪಿಒಪಿ ಗಣೇಶನನ್ನ ಪ್ರತಿಷ್ಠಾಪಿಸಲು ಪ್ರಯತ್ನ ಪಡುವ ಸಂಘಗಳ ವಿರುದ್ಧ ಕಾನೂನು ಕ್ರಮ ಜರುಗುತ್ತದೆ. ಮಣ್ಣಿನಿಂದ ಮಾಡಿರುವ ಪರಿಸರ ಸ್ನೇಹಿ ಗಣಪನನ್ನ ಕೂರಿಸಬೇಕು. ಪ್ರತಿಷ್ಠಾಪಿಸುವ ಸಂಘಗಳು ಪೊಲೀಸ್, ಬೆಸ್ಕಾಂ ಮತ್ತು ಪುರಸಭೆಯಿಂದ ಅನುಮತಿ ಪಡೆಯಬೇಕು. ಸಾರ್ವಜನಿಕವಾಗಿ ತೊಂದರೆಯಾಗದಂತೆ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ವಿಜೃಂಭಣೆಯಿಂದ ಆಚರಿಸಿ ಎಂದು ಸಲಹೆ ನೀಡಿದರು. ನೀವು ಪ್ಲಾಟ್ಫಾರ್ಮ್ ತಯಾರಿಸ್ತಾ ಗಣಪತಿ ಗಣೇಶ ತಗೊಂಡು ಆ ಕೆರೆಯಲ್ಲಿ ಬಿಟ್ಟರೆ ಮತ್ತಿಷ್ಟು ರಾಸಾಯನಿಕ ಅದನ್ನು ಮಿಕ್ಸ್ ಆಗ್ತದೆ, ಕುಡಿಯೋ ನೀರು ವಿಷ ಆಗಿಬಿಡುತ್ತೆ, ಮಿತೈಲ್ ಜಾಸ್ತಿ ಆಗ್ಬಿಡುತ್ತೆ ನೀರಿನಲ್ಲಿ. ಮತ್ತೆ ದಯವಿಟ್ಟು ಆದಷ್ಟು ಮಣ್ಣಿನ ಗಣಪತಿಗಳನ್ನು ಯೂಸ್ ಮಾಡಿ ನೈಸರ್ಗಿಕವಾಗಿ ಮಾಡಿದಂಥ ಗಣಪತಿಗಳು ಎಲ್ಲ ಕಡೆ ಸಿಗ್ತವೆ, ಮತ್ತು ಅದು ಕಡಿಮೆ ದರದಲ್ಲಿ ಇರ್ತದೆ. ನಮ್ಮ ಧಾರ್ಮಿಕ ಭಾವನೆಯ ಒಂದು ಮೂರ್ತಿ ಕುಳಿಸ್ಕೊಂಡು ನಾವು ಅಭಿವ್ಯಕ್ತ ವ್ಯಕ್ತಪಡಿಸ್ತೀವಿ. ಅದರಲ್ಲಿ ಪ್ಲಾಟ್ಫಾರ್ಮ್ ಹಾಕಿಸಿದ್ರೆ ಬಳಸಬೇಕಂತ ಹೇಳಿಲ್ಲ. ಗೌರ್ಮೆಂಟ್ ಆಲ್ರೆಡಿ ಸ್ಟಡಿ ಮಾಡಿ ಸರ್ವೆ ಮಾಡಿ ನಿಮ್ಗೆ ಮಾರ್ಗದರ್ಶನ ಕೊಟ್ಟಿರೋದು ಮಣ್ಣಿನ ಗಣಪತಿ ಕುಳಿಸಲಿ ಅಂತ ಹೇಳಿ. ಅದಕ್ಕೆ ದಯವಿಟ್ಟು ಮಣ್ಣಿನ ಗಣಪತಿ ಕುಳಿಸಲಿ, ನಿಮ್ಮ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿ, ಕಾನೂನು ಚೌಕಟ್ಟಿನಲ್ಲಿರಲಿ, ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಬೇಡ. ನಿಮ್ಮ ಗಣೇಶನ ಪೆಂಡಾಲ್ ಪ್ರವೇಶಿಸಲಿ, ಯಾವುದೇ ರೀತಿ ಐತೆ ಗಿಡಗಳಲ್ಲಿ ಕೂಡಲೇ ನೀವು ಒಂದೊಂದು ಟೂಗೆ ಕಾಲ್ ಮಾಡಬೇಕು. ಆಮೇಲೆ ಪೊಲೀಸ್ ಇಲಾಖೆ ನಿಮಗೆಲ್ಲ ಮಾರ್ಗದರ್ಶನ ಆಲ್ರೆಡಿ ಕೊಟ್ಟಿದೆ, ಸೂಚನೆ ಅಂತೇಳಿ ನೀವು ಪರ್ಮಿಷನ್ ತಗೊಳ್ಳೋ ಮನವಿ ಕೊಟ್ಟಿದೆ. ಯಾವುದೇ ರೀತಿ KEB ಸಮಸ್ಯೆ ಇದ್ದರೆ KEB ಅಲ್ಲಿ ಇಮಿಡಿಯೇಟಾಗಿ ಕರೆಸ್ಬಿಟ್ಟು ಗಣೇಶನ ಇನ್ಸ್ಟಾಲೇಷನ್ ಮುಗಿಯೋದೇ. ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದ್ದ ಮುಂಚೆನೇ ನೀವು ಅದನ್ನು ರೆಡಿ ಮಾಡ್ಬೋದು, ವೈರ್ಗಳನ್ನು ಗಣೇಶನ ಇನ್ಸ್ಟಾಲೇಷನ್ ಮಾಡ್ಬೋದು. ಯಾರನ್ನು ಏನು ಹೇಳಿದ್ದೀಯಾ? ಸಭೆಯಲ್ಲಿ ಚಲವಾದಿ ಮಹಾಸಭಾದ ವಿಜಯಪುರ ಹೋಬಳಿಯ ಅಧ್ಯಕ್ಷ ಹುರುಳಗುರ್ಕಿ ಕೆ ರಾಜಣ್ಣ, ಮಹಂತಿನಮಠ ಧರ್ಮ ಸಂಸ್ಥೆಯ ಅಧ್ಯಕ್ಷ ಪುನೀತ್, ಸಂಘದ ಕಾರ್ಯದರ್ಶಿ ವಿ ವಿಶ್ವನಾಥ್, ವಿನಾಯಕ ಭಕ್ತ ಮಂಡಳಿಯ ಪದಾಧಿಕಾರಿಗಳು, ಮುಸ್ಲಿಂ ಬಾಂಧವರು, ಪೊಲೀಸ್ ಸಿಬ್ಬಂದಿ ಮತ್ತಿತರರು ಇದ್ದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ರಾಜ್ಯದಲ್ಲಿಯೇ ಅತ್ಯುತ್ತಮವಾಗಿ ನಡೆಯುತ್ತಿರುವ ಪ್ರತಿಷ್ಠಿತ ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಪೈಕಿ ಚಿಕ್ಕಬಳ್ಳಾಪುರ PLDA ಬ್ಯಾಂಕ್ನಲ್ಲಿ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಗಂಗರಿ ಕಾಲ್ವೆ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ PLDA ಬ್ಯಾಂಕ್ಗೆ ಭೇಟಿ ನೀಡಿ ನೂತನವಾಗಿ ಆಯ್ಕೆಯಾದ ಪ್ರಸಾದ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ ಅವರು, PLDA ಬ್ಯಾಂಕ್ ಅದರದೇ ಆದ ಬೆಲೆಯನ್ನು ಹೊಂದಿದೆ. ಅಧ್ಯಕ್ಷರಾಗಿದ್ದ ನಾಗೇಶ್ ಅವರ ನಿರಂತರ ಪ್ರಯತ್ನದಿಂದಾಗಿ ಭವ್ಯವಾದ ನೂತನ ಕಟ್ಟಡ ಎದ್ದು ನಿಂತಿದೆ. ವರ್ಷಕ್ಕೆ 35-40 ಲಕ್ಷ ಆದಾಯವನ್ನು ತಂದುಕೊಡ್ತಿದೆ. ಅವರ ನಂತರ ಬಂದ ಕಾಳೇಗೌಡರು ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಪ್ರಸಾದ್ ಸಹ ಅವರಿಗೆ ಸಿಕ್ಕಿರುವ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ ಅಂತ ಶುಭ ಕೋರಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಪ್ರಸಾದ್ ಮಾತನಾಡಿ, ನನಗೆ ಸಿಕ್ಕಿರುವ ಅವಧಿಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸುತ್ತೇನೆ. ಕೃಷಿ ಆಧಾರಿತ ಸಾಲ ಸೌಲಭ್ಯಗಳನ್ನು ನೀಡಲಾಗುವುದು. ನಮ್ಮಲ್ಲಿ ಕೃಷಿ ಬೆಳೆಗಳಾದ ದ್ರಾಕ್ಷಿ, ಕುರಿ ಸಾಕಾಣಿಕೆ, ಕೃಷಿ ಉಪಕರಣಗಳಿಗೆ ಸಾಲವನ್ನು ನೀಡಲಾಗುವುದು. ನನ್ನ ಆಯ್ಕೆಗೆ ಸಹಕರಿಸಿದ ಡಾಕ್ಟರ್ ಕೆ ಸುಧಾಕರ್, PLDA ಬ್ಯಾಂಕ್ನ ಸದಸ್ಯರು, ಸ್ನೇಹಿತರು ಹಾಗೂ ಹಿತೈಷಿಗಳಿಗೆ ಧನ್ಯವಾದವನ್ನು ತಿಳಿಸಿದರು. ಅವಿರೋಧವಾಗಿ ನಡೆದ ಚುನಾವಣೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಅಧ್ಯಕ್ಷ ಪ್ರಸಾದ್, PLDA ಬ್ಯಾಂಕ್ ಸದಸ್ಯರು ಹಾಗೂ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬಡವರಿಗೆ ಸೂರು ಕಲ್ಪಿಸೋ ನಿಟ್ಟಿನಲ್ಲಿ ಸರ್ಕಾರಗಳು 16 ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಅಧಿಕಾರಿಗಳು ಮಾತ್ರ ಯೋಜನೆಗಳಿಗೆ ಎಳ್ಳು ನೀರು ಬಿಟ್ಟಿದ್ದು ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇಲ್ಲೊಂದು ಕುಟುಂಬ ಬೀದಿ ಪಾಲಾಗಿದೆ. ಈ ಕುರಿತು ಒಂದು ಸ್ಟೋರಿ ಇದೆ, ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿಯ ತೇಲಿಗೇನಹಳ್ಳಿ ಗ್ರಾಮದ ನಿವಾಸಿ ವೆಂಕಟರಾಯಪ್ಪ ಮಳೆಯಿಂದ ತಮ್ಮ ಮನೆ ಕಳೆದುಕೊಂಡು ಬರೋಬ್ಬರಿ 5 ವರ್ಷ ಕಳೆದಿದ್ದು 5 ವರ್ಷಗಳಿಂದ ಕಂಡಿದ್ದು ಕುರುಡರಾಗಿರೋ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮನೆ ನಿರ್ಮಿಸಿ ಕೊಡದೆ ಈ ಕುಟುಂಬದವರನ್ನ ಬೀದಿಪಾಲು ಮಾಡಿದ್ದು ಈ ಕುಟುಂಬದ ಸದಸ್ಯರು ಕುಸಿದ ಮನೆಯಲ್ಲೇ ಅಂಗೈಯಲ್ಲಿ ತಮ್ಮ ಪ್ರಾಣಾಪಣಕ್ಕಿಟ್ಟು ಬದುಕುತ್ತಿದ್ದಾರೆ. ಇನ್ನು ಈ ಕುಸಿದ ಮನೆ ಕಂಡ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು ಕತ್ತಲಲ್ಲಿ ಬದುಕುವಂತಾಗಿದೆ. ಆಶ್ರಯ ಯೋಜನೆಯಡಿ ಮನೆ ಮಂಜೂರು ಮಾಡಿಸಿಕೊಡುವಂತೆ ಗ್ರಾಮ ಪಂಚಾಯಿತಿಯಲ್ಲಿನ ಮನವಿ ಸಲ್ಲಿಸಿದರೆ ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಅದು ಕೂಡ GPS ಹಂತದಲ್ಲೇ ನಿಂತಿದೆಯಂತೆ. ಇನ್ನು ಸಾಲ ಸೋಲ ಮಾಡಿ ಹೊಲದಲ್ಲಿ ಪಾಯ ಹಾಕಿ ಮನೆ ಮಂಜೂರಾತಿ ನೀಡಿ ಅಂತ ಪಂಚಾಯಿತಿ ಕದ ತಟ್ಟಿದ್ದು ಪ್ರಯೋಜನವಾಗಿಲ್ಲವಂತೆ. ಬಂದ್ಬಿಟ್ಟು ತಾಲೂಕು ಪುಟಾಣಿ ಬಣ್ಣ ರೈತ ಸಂಘ ಅಧ್ಯಕ್ಷರು ನಾವು. ನಾನು ರಾತ್ರಿಗೆ ಕಾರಣಾಂತರವಾಗಿ ಒಂದು ಕಾರ್ಯಕ್ಕೆ ಬಂದಿದ್ದೆ.
ಅಲ್ಲಿ ಕೂತಿದ್ರೆ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರ್ಬಿಟ್ಟು ಪಾಪ ಅವ್ರಿಗೆ 16 ವರ್ಷ ಆಯ್ತು 8 ವರ್ಷ ಆಯ್ತು ಮನೆ ಬಿದ್ದೋಗಿ ಇದುವರೆಗೂ ಯಾರು ಕ್ಯಾರೇನೆ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಹಿರಿಯರಲ್ಲಿ ಹೇಳ್ಕೊಂತ ಇದ್ರು. ನಾನು ರಾತ್ರಿ ಬಂದು ನೋಡಿದೆ, ನೋಡಿದ ತಕ್ಷಣ ಅವ್ರನ್ನ ಕರೆಸ್ಕೊಂಡು ಏನಮ್ಮ ಏನಾಗಿದೆ ಪರಿಸ್ಥಿತಿ, ಯಾವ ರೀತಿ ನಿಮ್ಮ ಮನೆ ಆಗಿಲ್ಲ ಯಾವ ರೀತಿ ಅಂತ ಕೇಳಿದ್ದಕ್ಕೆ ಇವ್ರು ಹಿರಿಯರೆಲ್ಲರೂ ಹೇಳಿದ್ರು, ದೊಡ್ಡವರೆಲ್ಲ, ಪಾಪ ನಾವೆಲ್ಲ ಹೋಗಿ ಗ್ರಾಮ ಪಂಚಾಯತಿಗೆ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಗೋಯ್ತು, ಯಾರು ಅದನ್ನ ವಿನಾಯವಾಗಿ ಇದನ್ನ ಹಿಡ್ಕೊಂಡು ಅವ್ರ ಪರಿಸ್ಥಿತಿ ನಿವಾರಣೆ ಮಾಡೋಕೆ ಯಾರು ಇಲ್ಲ, ಆದರೆ ಈಗ ಏನು ಮಾಡೋದು ಅಂತಂದ್ರು ನನ್ನ ಕಡೆ. ಆಮೇಲೆ ಬಂದು ಇರುವಾಗ ಅವ್ರನ್ನ ಕೇಳಿದೆ ಏನಾಯಿತು ಅಂತ, ಅವ್ರು ಹೇಳಿದ್ರು ಮನೆ ಬಿದ್ದೋದಾಗ ಪಿ ಡಿ ಓ ಗ್ರಾಮ ಪಂಚಾಯತ್ನವ್ರೆಲ್ಲರು ಬಂದು ನೋಡಿಬಿಟ್ಟು ನೀವೊಂದು ಕೆಲಸ ಮಾಡಿ ಜಾಗ ಎಲ್ಲಿ ಇಲ್ಲದೆ ಹೋದ್ರೆ ಇಲ್ಲಿ ಮನೆ ಮುಂದೆ ಪಾಯ ಹಾಕಿ ನಾವು ಇದು ಮಾಡ. ಇನ್ನು ಚುನಾವಣೆ ಸಮಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವೃದ್ಧನ ಕಾಲಿಗೆ ಬಿದ್ದು ಮತಯಾಚನೆ ನಡೆಸಿದ್ರು. ಶಾಸಕರಾದ ಮೇಲೆ ಮನೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ರು. ಆದರೆ ಶಾಸಕರಾಗಿ 1 ವರ್ಷ ಪೂರ್ಣಗೊಂಡರೂ ಇತ್ತ ವೃದ್ಧ ಹಾಗೂ ಬಡ ಕುಟುಂಬದ ಪರಿಸ್ಥಿತಿ ಮಾತ್ರ ಮತ್ತಷ್ಟು ಶೋಚನೀಯವಾಗಿದೆ. ಫೋಟೋ ಎಲ್ಲ ತಗೊಂಡು ಹೋಗೋರೆ ಮತ್ತೆ ಕರೆದವ್ರೆ ಹೋಗೋರೆ ಅವಾಗ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೋಗೋರೆ, 1-2 ಸಾವಿರ 3 ಸಾವಿರ ಕೊಟ್ಕೊಂಡು ಕೊಟ್ಕೊಂಡು 10-15 ಸಾವಿರವರೆಗೂ ದುಡ್ಡು ಕೊಟ್ಟವ್ರೆ. ಕೊಟ್ಟಾದ್ಮೇಲೆ ಇಲ್ಲಿ ಪಾಯ ಹಾಕ್ಸವ್ರೆ, ಪಾಯ ಹಾಕ್ಸಾದ್ಮೇಲೆ ಬಂದ್ಬಿಟ್ಟು ಪಾಯ ಇದು ಸರಿ ಇಲ್ಲ ಜಾಯಿಂಟ್ ಇದೆ ಇಲ್ಲಿ ಕಟ್ಬೇಡಿ ಅಂತ ಹೇಳ್ಬಿಟ್ರು. ತಕ್ಷಣ ನಾವೇನು ಮಾಡಿದ್ವಿ, ಇಲ್ಲಿಂದ ತೊಗೊಂಡೋಗಿ ತೋಟದ ಸ್ವಂತ ಜಮೀನಲ್ಲಿ ಕಟ್ಟಿದ್ವಿ, ಒಂದು ಸ್ವಂತ ಜಮೀನಲ್ಲಿ ಪಾಯ ಹಾಕಿದ್ವಿ. ಹಾಕಿದ ತಕ್ಷಣ ಏನು ಮಾಡಿದ್ರು ಅದೇನು ನಾಟಕ ಅಂತ ಗೊತ್ತಿಲ್ಲ ಅವ್ರದ್ದು. ಪಾಯ ಹಾಕಿದ ತಕ್ಷಣ ಅದೇನು ಮಾಡಿದ್ರು ಅಲ್ಲಿ ಕ್ಯಾನ್ಸಲೇ ಮಾಡೋಕ್ಕವ್ರೆ, ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕವ್ರೆ. 2016 ಅಂದರೆ 8 ವರ್ಷ ಆಯಿತು, 8 ವರ್ಷದಿಂದ ಇದುವರೆಗೂ ಅವ್ರು ಅದ್ರದ್ದು ಏನು ಕೇಳ್ತಾನೆ ಇಲ್ಲ. ಅದು ಹೋದಾಗೆಲ್ಲ ಏನಾದ್ರು ನೋಡಿ ಏನಾದ್ರು ನೋಡಿ, ಅದು ಬಿಟ್ಟರೆ ಅವರು ಇಲ್ಲಿ ಏನಾಗಿದೆ ಅಂತ ಸಿಚುವೇಶನ್ ನೋಡ್ತಿಲ್ಲ. ಇದು ಈಗ ಯಾರಾದ್ರು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಜನಪ್ರತಿನಿಧಿ ತಿಂಗಳು, ಬಂದ್ಬಿಟ್ಟು ಇಲ್ಲಿ ಓಟ್ ಕೇಳ್ತಾರೆ, ಈ ಮನೆಯೆಲ್ಲ ಬಂದು ಓಟ್ ಕೇಳ್ತಾರೆ, ಮನೆ ನೋಡಿ ಹಿಂಗಾಗಿದೆ, ಆ ಮನೆ ನೋಡ್ತಾರೆ, ಈ ಮುದುಕನ್ನೆಲ್ಲ ನೋಡ್ಬಿಟ್ಟು ಎಲ್ಲರ ಹತ್ರ ಕಾಲಿಡಿದ ಓಟ್ ಕೇಳ್ತಾರೆ, ಓಟ್ ಕೇಳಿ ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಬರೋದೇ ಇಲ್ಲ, 5 ವರ್ಷವರೆಗೂ ಬರೋಲ್ಲ, 5 ವರ್ಷ ಆದ್ಮೇಲೆ ಮತ್ತೆ ಬರ್ತಾರೆ ಓಟ್ ಕೇಳ್ತಾರೆ ಅಷ್ಟೇ. 2 ಸಲ ಬಂದವರು ಇದುವರೆಗೂ ಜನಪ್ರತಿನಿಧಿಗಳೇ, 2 ಸಲ ಬಂದವರು ಓಟ್ ಹಾಕ್ಸ್ಕೊಂಡು ಹೋಗೋರೆ. ಬಟ್ ಈ ಮನೆ ಬಿದ್ದೋಗಿ ಇವರು ಮಳೆ ಬಂತು, ಮೊನ್ನೆ ಒಂದು ಮಳೆ ಬಂತು, ಒಂದು 2 ಅಡಿವರೆಗೂ ನೀರು ತುಂಬಿದೆ, ಮುದುಕ ಅಲ್ಲಿದ್ರು ಪಾಪ ಒಳಗೆ ಮುಳುಗಿದ್ರು. ಅಲ್ಲಿಂದ ಮನೆ ಬಿದ್ದೋಗಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಾವೇ ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲಿಗೆ, 1 ವಾರದಿಂದ ಕರ್ಕೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟು ತಗೊಂಬಂದಿದ್ವಿ, ಎತ್ಕೊಂಡೋಗಿದ್ವಿ, ಈಗಲೂ ಎತ್ತಿಳಕ್ಕಾಗ್ತಿಲ್ಲ ಅವ್ರಿಗೆ. ಹಂಗಿರ್ಬೇಕಾಗಿ ಮತ್ತೆ ಮಕ್ಕಳಿದ್ದಾರೆ, ಒಂದಿಬ್ಬರು ಮಕ್ಕಳಿದ್ದಾರೆ, ಒಬ್ರು 10th ಸ್ಟ್ಯಾಂಡರ್ಡ್, ಒಬ್ರು 2nd PUC, ಓದಕ್ ಜಾಗ ಇಲ್ಲ, ಇಲ್ಲಿ ಕರೆಂಟ್ ಇಲ್ಲ, ಒಂದು ಕರೆಂಟ್ ಇಲ್ಲಿ ಈ ಸಿಚುವೇಶನ್ ಇಟ್ಕೊಂಡು. ಇಷ್ಟೆಲ್ಲ ಸಮಸ್ಯೆಗಳನ್ನ ಹೊತ್ತು ಸ್ಥಳೀಯವಾಗಿ ಆಯ್ಕೆಯಾದ ಶಾಸಕ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಎಲ್ಲ ಸರ್ಕಾರಿ ಕಚೇರಿಗಳ ಬಳಿ ಬಡ ಕುಟುಂಬ ಅಲೆದು ಅಲೆದು ಸುಸ್ತಾಗಿದ್ದಾರೆ. ಯಾರೊಬ್ಬರೂ ಇವರ ಬೆನ್ನಿಗೆ ನಿಂತಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಈ ಅನ್ಯಾಯವನ್ನ ಸರಿಪಡಿಸಲು ಮುಂದಾಗಬೇಕಿದೆ. ಈ ವೃದ್ಧ ದಂಪತಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚ್ಯ ಶಬ್ದಗಳನ್ನ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಎಂದು ಚಿಂತಾಮಣಿಯಲ್ಲಿ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಿ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆಗಸ್ಟ್ 24ರಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಕಡಪಾ ಬೈಪಾಸ್ ಪಕ್ಕದಲ್ಲಿರುವ ಜೆಕೆ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ತಹಶೀಲ್ದಾರ್ ಆರ್ ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿ, ನಗರಸಭೆ, ತಾಲೂಕು ಪಂಚಾಯಿತಿ ಕಚೇರಿ, ಬಿಒ ಕಚೇರಿ, ಪೌರ ಕಾರ್ಮಿಕರು ಹಾಗೂ ಶಿಕ್ಷಕರು ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಪ್ರಾರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿರೆಡ್ಡಿ ಮಾತನಾಡಿ, ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರ ಗುಲಾಮರಲ್ಲ. ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡು ಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಾಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯಗಳಲ್ಲಿ ದೂರನ್ನ ಸಲ್ಲಿಸಬಹುದು ಎಂದರು. ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ, ಇಂದು ಚಿಂತಾಮಣಿ ತಾಲೂಕಿನಿಂದ ದಿನಾಂಕ 28/7/2024 ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಅಂದರೆ ಸುಮಾರು 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮೌನ ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಿದ್ದೇವೆ.
ಇದರ ಉದ್ದೇಶವೇನೆಂದರೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಕೃಷ್ಣಾರೆಡ್ಡಿ ಸರ್ ಅವರು ತಮ್ಮ ಜೆ ಕೆ ಭವನದಲ್ಲಿ ದಿನಾಂಕ 24/8/2024 ಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಸುದರ್ಶನ್ ಯಾದವ್ ಸರ್ ಅವರನ್ನು ಏಕವಚನದಲ್ಲಿ ನಿಂದಿಸಿ ಅವಾಚಕ ಶಬ್ದಗಳನ್ನು ಬಳಸಿರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘ ಖಂಡನೆಯನ್ನು ಮಾಡ್ತದೆ. ಇದು ಸರ್ಕಾರಿ ನೌಕರರಿಗೆ ನೋವುಂಟಾಗಿರ್ತಕ್ಕಂಥದ್ದು. ಒಂದು ವೇಳೆ ಸರ್ಕಾರಿ ನೌಕರರು ಏನಾದರೂ ಕರ್ತವ್ಯದಲ್ಲಿ ಲೋಪದೋಷ ಮಾಡಿದ್ದರೆ ನಿಮ್ಮ ದೃಷ್ಟಿಯಲ್ಲಿ ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ಎಂದ ಪಕ್ಷದಲ್ಲಿ ನಿಯಮಾನುಸಾರ ಸರ್ಕಾರದ ನಿಯಮದಂತೆ ಮೇಲಧಿಕಾರಿಗಳಿಗೆ ದೂರನ್ನು ಸಲ್ಲಿಸಬಹುದು. ಇಲ್ಲವಾದರೆ ಅಲ್ಲೂ ಸಹ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಲಯದ ಮೂಲಕ ತಾವು ಹೋರಾಟವನ್ನ ಮಾಡಬಹುದು. ಇನ್ನು ಪ್ರತಿಭಟನೆಯಲ್ಲಿ ನಗರಸಭೆ ಪೌರಾಯುಕ್ತ ಚಲಪತಿ, ತಾಲೂಕು ಪಂಚಾಯಿತಿ ಇಒ ಆನಂದ್, ಪೌರ ಕಾರ್ಮಿಕರು, ಶಿಕ್ಷಕರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಳಗ್ಗೆ 10:45 ಸಮಯ ಆದರೂ ಚಿಂತಾಮಣಿ ತಾಲೂಕು ಕಚೇರಿಗೆ ಅಧಿಕಾರಿಗಳು ಬಾರದೆ ಖಾಲಿ ಹೊಡೆಯುತ್ತಿದ್ದು ನೌಕರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಉಪವಿಭಾಗ ಅಧಿಕಾರಿ ಅಶ್ವಿನ್ ಅವರಿಗೆ ಸಾರ್ವಜನಿಕರು ದೂರು ಸಲ್ಲಿಸಿದ್ದಾರೆ. ಕಾರ್ಯನಿಮಿತ್ತ ಕಚೇರಿಗೆ ಸಾರ್ವಜನಿಕರಾದ ಪ್ರಕಾಶ್ ಭೇಟಿ ಕೊಟ್ಟಾಗ ಕಚೇರಿಯಲ್ಲಿ ಯಾರೂ ಅಧಿಕಾರಿಗಳು ಇಲ್ಲದೆ ಎಲ್ಲಾ ಕೊಠಡಿಗಳಿಗೆ ಬೀಗ ಹಾಕಿದ್ದು ಸಾರ್ವಜನಿಕರು ದಿನನಿತ್ಯ ಕಚೇರಿ ಬಳಿ ಅಲೆದಾಡುತ್ತಾ ಪರಿತಪಿಸುವ ಸ್ಥಿತಿ ಉಂಟಾಗಿದೆ. ಈ ಕೂಡಲೇ ಕಚೇರಿಯಲ್ಲಿ ನೌಕರರು ಇಲ್ಲದಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ದೂರು ನೀಡಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಬೂರಮಾಕಲಹಳ್ಳಿ ಗ್ರಾಮದ ಸೀತಾರಾಮ್ ಕಲ್ಯಾಣ ಮಂಟಪದಲ್ಲಿ ಪಾವತಿ ಖಾತೆ ಆಂದೋಲನ ಮತ್ತು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ಇತ್ತೀಚೆಗೆ ಪಹಣಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಸರ್ಕಾರಕ್ಕೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಿದೆ. ಇದರಿಂದ ಪಹಣಿ ದುರ್ಬಳಕೆಗೆ ಅವಕಾಶವಿರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪಹಣಿಗೆ ಆಧಾರ್ ನಂಬರ್ ಜೋಡಣೆ ಮಾಡಿ ವಿಧವಾ ವೇತನ, ವೃದ್ಧಾಪ್ಯ ವೇತನಕ್ಕೆ ಅರ್ಹರು ಅರ್ಜಿ ಸಲ್ಲಿಸಿ ವೇತನ ಪಡೆದು ನೆಮ್ಮದಿ ಜೀವನ ನಡೆಸಿ ಎಂದ ಅವರು, ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹಾಗೂ ಸೌಲಭ್ಯ ಪಡೆದುಕೊಳ್ಳಿ, ಹೊರಗಿನವರ ಮೂಲಕ ಹೋಗಿ ಹಣ ವ್ಯರ್ಥ ಮಾಡಬೇಡಿ ಎಂದು ಫಲಾನುಭವಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಶಿರಸ್ತಿದಾರ್ ರವೀಶ್, ಸಾಮಾಜಿಕ ಭದ್ರತಾ ಶಿರಸ್ತಿದಾರ್ ಶೋಭಾ, ಕಸಬಾ ಕಂದಾಯ ರಾಜಸ್ವ ನಿರೀಕ್ಷಕ ಗೋಕುಲ್ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಫಲಾನುಭವಿಗಳು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.